ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ವೈಯಮ್ಮಯ್ಯ ಅಥವಾ ಮಲ್ಲಪ್ಪ ಜೋತವ. ನಿಮಗೂ ಇದು ಕೀರಿ ಕೀರಿ ಸಾಕಾಗಿರ್ಬೇಕಲ್ಲ. ಹೌದು, ದಿನದ ಭೇಟಿಯಾಗವರು ನಾವು ಒಬ್ರಿಗೊಬ್ರು ನಡೆಯುವಂಥದ್ದು. ಈಗ ನಾನು ಇವತ್ತು ಮಾತಾಡಿಕೊಂಡಿದ್ದು ನವಂಬರ್ 1 ಗೊತ್ತಾಗಿಬಿಡ್ತೀವಿ. ಇವಾಗ ನವಂಬರ್ 1 ಅಂದ್ರೆ ಏನಂತಂದರೆ ಬೆಳಗಾವಿ ಜಲಚಪಾಯಿದೆ ಬೆಳಗ ನಾವು ಬೇಕೇ ಬೇಕನ್ನುವಂಥ ಮರಾಠಿಗರ ಈ ಬೇಡಿಕೆ ನಿರಂತರ ಈ ರಾಜ್ಯ ಉದಯ ಆದಾಗಿಂದ. ನಮ್ಮ ಮರಾಠಿದು ನಂಬುದು, ನಾವು ವಾದ ಮಾಡ್ತೀವಿ ನಂಬುದು. ಈಗ ನಮ್ಮೊಳಗದ ಇಲ್ಲಿ ನಾವು ಇವನ್ ನಾವು ವಿಧಾನಸೌಧ ಕಟ್ಟಿಸ್ಬಿಟ್ಟಿವಿ ಇಲ್ಲ. ಹೀಗಾಗಿ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅನ್ನೋದು ಇವತ್ತು ಸ್ಪಷ್ಟವಾಗಿ ಹೋಗ್ಬಿಟ್ಟದ. ಆದರೂ ನಮ್ಮ MES ದವ್ರಿಗೆ ಈಗ ಅಲ್ಲಿ ಮರಾಠಿಗರು ಸಹಿತ ಅದನ್ನೆಲ್ಲ ಮರಿತಾ ಇದ್ದಾರೆ. ಯಾರಿಗೆ ಬೇಕಪ್ಪ ಎದ್ದ ತಕ್ಷಣ ಜಾಲಜ್ ಎಲ್ಲಿದ್ದರೆ ಏನು, ಮಹಾರಾಷ್ಟ್ರ ಹೋದರೆ ಏನು ಸ್ವರ್ಗ ಇಳಿದು ಬರೋದಿಲ್ಲ, ಕರ್ನಾಟಕದಾಗಿದ್ದರೆ ನರಕ ಆಗೋದಿಲ್ಲ ಅಂತೇಳಿ ಪ್ರತಿಯೊಬ್ಬರು ಗೊತ್ತದೆ. ಎಲ್ಲೋ ಎರಡು ಕಡೆ ಉದ್ಯೋಗಗಳು ಇಲ್ಲ, ಎಲ್ಲಿ ಹೋಗಿ ಏನು ಮಾಡೋದದ? ಎಲ್ಲಿ ಹೋದರೂ ನಾವು ದುಡಿಬೇಕು, ನಾವು ತಿನ್ನಬೇಕು. ಏನು ಮಹಾರಾಷ್ಟ್ರ ಹೋದ್ಕೊಳ್ಳೋ ಸ್ವರ್ಗ ಬಂದ ರಂಭ ಊರ್ವಶಿ ಮೇನಿಕೆ ಚಲೋತ್ತಮೆ ಬಂದು ಕುಣಿತಾರೆ ನಮ್ಮ ಜೋಡಿ ಅಂಥೇಳಿ ಜನ ಮಾತಾಡಿಕೊಳ್ತಾ ಇದ್ದಾರೆ. ಆದರೂ ನಮ್ಮ MES ದವರು ಒಂದು ರಾಜಕಾರಣ ಬೇಕಾವಾಗಲು. ರಾಜಕಾರಣ ಯಾಕೆ ಬೇಕಪ್ಪ ಅಂದರೆ ಅವ್ರಿಗೆ ಅದು ದಂಧೆ ಅದ, ಅವ್ರದ್ದು ಉದ್ಯೋಗ ಅದ. ಅದು ತೋರಿಸ್ಕೊಂಡು ಒಂದಷ್ಟು ಅಲ್ಲಿ ವ್ಯವಹಾರ ಮಾಡ್ಕೊಳ್ಳೋದು ಮತ್ತೇನು ಮಾಡೋದು ಮಾಡ್ತಿರ್ತಾರೆ. ಮಹಾರಾಷ್ಟ್ರ ಸರ್ಕಾರದಿಂದ ಏನೋ ಅನುಕೂಲಗಳನ್ನು ಮಾಡಿಸ್ಕೊಳ್ಳೋದು ಮಾಡೋದು ಅವ್ರಿಗೂ ಪಾಪ ಮಹಾರಾಷ್ಟ್ರದಾಗೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಇರಬೇಕಪ್ಪ ಇದೊಂದು ಸಮಸ್ಯೆ ಅಂತೇಳಿ. ಪವಾರ್ ಅವರಾಗಿರ್ಬೋದು, ಇವತ್ತಿನ ಸಿಂಧೆ ಅವರಾಗಿರ್ಬೋದು, ಹಿಂದಿನ ನಮ್ಮ ಠಾಕ್ರೆ ಅವರಾಗಿರ್ಬೋದು, ಅವ್ರ ಉದ್ಧವ್ ಠಾಕ್ರೆ ಆಗಿರ್ಬೋದು, ಅವ್ರಿಗೂ ಸಮಸ್ಯೆ ಜೀವಂತ ಬೇಕು. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಜೀವಂತ ಬೇಕದು. ಯಾಕೆಂದರೆ ಇದು ಜೀವಂತ ಇತ್ತಪ್ಪ ಅಂತಂದ್ರೆ ನಮ್ಮ ವ್ಯವಹಾರಗಳಾಗ್ತಾವೆ ಅಂತ ರಾಜಕಾರಣಿಗಳು ತರಕ. ಇದರಲ್ಲಿ ಹಾಳಾಗೋರು ಯಾರಪ್ಪ ಅಂದ್ರೆ ರಾಜಕಾರಣಿಗಳಲ್ಲರಿ, ನಮ್ಮ ನಿಮ್ಮಂಥ ಜನ. ಈಗ ನೋಡ್ರಿ, ನಾಳೆ ಕರಾಳ ದಿನ ಯಾಕಿರಿ ಕರಾಳ ದಿನ? ಕನ್ನಡ ಏನು ಭಾರತ ಬಿಟ್ಟು ಹೊರಗಿದ್ದಂಥ ಭಾಷೆನ, ಮರಾಠಿ ಏನು ಹೊರಗಿನ ದೇಶದಿಂದ ಬಂದಿದ್ದನ, ನಮ್ಮೂರಲ್ಲಿ ಎರಡು ಆಜುಬಾಜು ಅಂತಮೃತಿ ಇವತ್ತು ಬದುಕು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೆಣ್ಣುಗಳು ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಹೆಣ್ಮಕ್ಳು ಇಲ್ಲಿ ಬರ್ತಾ ಇದ್ದಾರೆ, ಮದುವೆಗಳಾಗ್ತಾ ಇದ್ದವು, ಪ್ರೀತಿ ಅದ, ವಿಶ್ವಾಸದ. ಅವ್ರು ಮರಾಠಿಯಲ್ಲಿ ಬೈದ್ರೆ ನಾವು ಕನ್ನಡದಲ್ಲಿ ಬೈತೀವಿ, ಮರಾಠಿಯಲ್ಲಿ ಅವ್ರು ಹೊಗಳಿದ್ರೆ ನಾವು ಕನ್ನಡದಲ್ಲಿ ಹೊಗಳ್ತೀವಿ. ನಾವು ಅವ್ರು ಮರಾಠಿಯಲ್ಲಿ ಬೈದ್ರೆ ಬೈದ ಜೊತೆಗೆ ಏನೇನು ಅಂದ್ರೂ ನಾವು ಸಹನ ಮಾಡ್ತೀವಿ. ನಾವು ಅದೇ ರೀತಿ ಇದು ನಡೆದದು, ಇದು ಸಂಬಂಧಗಳು. ಈ ಸಂಬಂಧಗಳು ಎಲ್ಲದಕ್ಕೂ ಮೀರಿದ್ದು, ಭಾಷೆಯನ್ನು ಮೀರಿದ್ದು. ನಮ್ಮ ದೇಶದಲ್ಲಿ ಈ ಭಾಷಾವಾರು ರಾಜ್ಯ ರಚನೆ ಒಂದು ರೀತಿಯಿಂದ ಅಪಾಯಕಾರಿ ಅಂತ ಅಂತಿದ್ರು, ಆದರೆ ಇತ್ತೀಚೆಗೆ ಕಡಿಮೆ ಆಗಲಿಕ್ಕೆ ನಡಕ್ಕೆ ಒಂದಿಷ್ಟು ಅಪಾಯಕಾರಿ ಆಗಿತ್ತನ. ಯಾಕಂದರೆ ಒಂದು ಕಾಲಕ್ಕಿದ ಬೆಳಗಾವಿಯಲ್ಲಿ ಯಾವ ರೀತಿ ದುಮ್ಡಿ ಆಗ್ತಿದ್ವಿ, ಕನ್ನಡಿಗ ನಡಕ ಮರಾಠಿಗ ನಡಕ, ಅದು MES ದವರು ನಮ್ಮವರು ಎದ್ದ ತಕ್ಷಣ ಶುರು ಆಗುವಂಥದ್ದು. ಇವತ್ತು ಜನ ಅದನ್ನೆಲ್ಲ ಮರ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಏನೋ ಕೆಲವು ಜನ ಉಳಿದಿದ್ದಾರೆ. ಇವತ್ತು ಯಾವ MES ದ ಒಬ್ಬ ಶಾಸಕ ಆರಿಸಿ ಬರ್ತಾ ಇದ್ದೇನೆ ಹೇಳಿರಿ, ಬೆಳಗಾವಿ ಇರೋದೆಲ್ಲ ತೋರಿಸ್ರಿ. ಇವತ್ತು ಗೊತ್ತಾಗಿದೆ ಮರಾಠಿಗರಿಗೆ ಇದು ಅನಗತ್ಯರಿ, ರಾಜಕಾರಣಿಗಳು ಲಾಭ ಮಾಡ್ಕೊಳ್ಳಿಕ್ಕಿರ್ತಾರೆ ಅಂತೇಳಿ ಅವ್ರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ರೈತ ತನ್ನ ಹೊಲದತನ ದುಡಿತಾನೆ, ಕಾರ್ಮಿಕ ತನ್ನ ಕಾರ್ಖಾನೆಗಳಲ್ಲೂ ಮಾತ್ರ ಇವತ್ತು ಕಾರ್ಮಿಕಗೆ ಕಾರ್ಖಾನೆಗಳು ಇಲ್ಲ, ಉದ್ಯೋಗ ಇಲ್ಲ. MSME ಅಂತೀವಿ ನಾವು, ಉದ್ಯೋಗ ಎಲ್ಲ ಮುಗ್ದ. ಬೆಳಗಾವಿಯ ಉದ್ಯಮ ಭಾಗದಲ್ಲಿ ಹೋದ್ರೆ ನಿಮ್ಗೆ ಉದ್ಯೋಗ ಸಿಗೋದು ಎಲ್ಲ ಬರೀ ಭಾಗ ಘಟ್ಟ ಕಾಣ್ತಿರ್ತದೆ. ಅಂದಾಗ ಇಲ್ಲಿ ಉದ್ಯೋಗ ಇಲ್ಲ ಅಂದಾಗ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಅಥವಾ ಬೆಳಗಾವಿ ಎಲ್ಲ ಮಹಾರಾಷ್ಟ್ರಕ್ಕೆ ಹೋದ್ರೆ ನಮಗೆಲ್ಲರಿಗೂ ಉದ್ಯೋಗ ಸಿಗ್ತದನ? ಎಲ್ಲರ ಬದುಕು ಸ್ವಚ್ಛ ಆಗ್ತದನ? ಎಲ್ಲರೂ ಹಸು ಹೋಗಿಬಿಡ್ತದನ? ಎಲ್ಲರೂ ಶಿಕ್ಷಣ ಸಿಕ್ಕಿಬಿಡ್ತದನ? ಕರ್ನಾಟಕದಲ್ಲೂ ಸಿಕ್ಕಿಲ್ಲ, ಅಲ್ಲಿ ಸಿಗುವುದಿಲ್ಲ, ಮತ್ತೆ ಯಾಕೆ ಬಿಡ್ತಾವಳದ? ನೆಮ್ಮದಿ ಇರಬೇಕಲ್ವ ನಾವು, ನೀವು ಇದ್ದೀವಿ ನಾವು ಜನಸಾಮಾನ್ಯರು, ನಮ್ಮಲ್ಲಿಲ್ಲ ಈ ಭಿನ್ನಾಭಿಪ್ರಾಯ. ಯಾಕಂದರೆ ಭಿನ್ನಾಭಿಪ್ರಾಯ ಇತ್ತಂದ್ರೆ ಮರಾಠ ನಾಡಿನಿಂದ ಹೆಣ್ಣುಮಕ್ಳು ನಾವು ತರ್ತಿರಲಿಲ್ಲ, ನಮ್ಮ ಹೆಣ್ಣುಮಕ್ಳನ್ನ ಅಲ್ಲಿ ಕೊಡ್ತಾ ಇರಲಿಲ್ಲ. ಎಷ್ಟು ಸಂಬಂಧ ಉಳಿದೇವೆ ನಮ್ಮಲ್ಲಿ, ಪ್ರೀತಿ ವಿಶ್ವಾಸ ಅದ, ನಮ್ಮಲ್ಲಿಲ್ಲರದೆಲ್ಲ. ಈ ರಾಜಕಾರಣಿ ಇದಕ್ಕೆ ಬೆಲೆ ಆಗಲಿಕ್ಕೆ ಹೋಗ್ಬೇಡ್ರಿ. ಕರಾಳ ದಿನ ಒಂದು ನವಂಬರ್ ಒಂದು ಕೊಡಬೇಕು ಅಂತೇಳಿ ಅಲ್ಲಿಗೆ ಒಂದಿಷ್ಟು ಉದ್ಯೋಗ ಇಲ್ಲದಂಥ ಅಥವಾ ಅನಗತ್ಯ ಮರಾಠಿ ಭಾಷೆನ ಕೆದಕುವಂಥ ಜನ ಕೆರೆಕರ್ನಂಥವ್ರು ಅಥವಾ ಮಾಲೋಜಿರಾವ್ರ ಅಷ್ಟೇಕರ್ನಂಥವ್ರು ಕಲಗಟ್ಟಿಗೆ ಅಂಥವ್ರು ಅವ್ರಿಗೆ ಇದು ಉದ್ಯೋಗ. ಅಲ್ಲಿ ಲೋಕಲ್ ಪತ್ರಿಕೆ ಒಂದದ, ಅದು ಸತ್ತದ ಇಲ್ಲಿ ಈ ಮರಾಠಿ ಕಿಚ್ಚನ ಹಸ್ತಾ ಇರ್ತದೆ. ಆದರೆ ಇವತ್ತು ಕಿಚ್ಚು ಆಗಲಿಕ್ಕೆ, ಯಾಕಂದರೆ ದಿನ ಬಡದಾಳವ್ರಿಗೆ ದಿನ ಸಾಯೋರಿಗೆ ದಿನ ಅಳವ್ರು ಯಾರ್ರಿ? ಯಾಕಂದ್ರೆ ಬದುಕು ದೋಡದದ. ಅದಕ್ಕಾಗಿ ನಮ್ಮ ಇವತ್ತು DC ಅವರು ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಖುಷಿ ಅನ್ನಿಸ್ತದ ಮೊಹಮ್ಮದ್ ರೋಷನ್ ಅವರು ನೋಡಿದಾಗ ಇನ್ನೂ ಯಂಗ್ ಇದ್ದಾರೆ, ದಿಟ್ಟ ಇದ್ದಾರೆ, ನಿರ್ಧಾರ ಚಂದ ಉಳ್ತಾರೆ ರೀ ಅವರು, ಭಾಳ ಬ್ಯೂಟಿಫುಲ್ಲಿ ತೊಗೊಳ್ತಾರೆ. ಇಲ್ಲಪ್ಪ ಕರಾಳ ದಿನಾಚರಣೆ ನಾನು ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ. DC ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಾನು ಇನ್ನೊಮ್ಮೆ ಅವಕಾಶ ಕೊಡೋದಿಲ್ಲ, ಕರಾಳ ದಿನ ಆಚರಣೆಗೆ ಸ್ಪಷ್ಟವಾಗಿ ಕೊಡೋದಿಲ್ಲ. ಇದು ದಿಟ್ಟ ನಿರ್ಧಾರ ಒಬ್ಬ ಅಧಿಕಾರಿಯಾಗಿ ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತಂದ್ರೆ ಇಲ್ಲಿ ಸುಮ್ಮನೆ ಏನು ಹೇಳುವಂಥದ್ದಲ್ಲ, ಕರಾಳ ದಿನ ಯಾಕೆ ಪರಿಣಾಮ ಆಚರಿಸ್ತೀರಿ? ಹೌದು, ಮಹಾರಾಷ್ಟ್ರ ಬರಬೇಕಾಗಿದೆ. ಈ ಮತ್ತೆ ಸುಪ್ರೀಂ ಕೋರ್ಟ್ ಯಾಕೆ ಹೋದ್ರಿ ನೀವು? ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಟಿದ್ದೀರಿ, ಈಗ ನ್ಯಾಯ ನಡೆದದ ಯಾರ್ದು ಆಗ್ತದೆ ನೋಡೋಣ. ಈಗ ನೀವು ಮಾಡೋದು ಕಂಟೆಂಟ್ ಆಫ್ ಕೋರ್ಟ್ ಆಗೋದಿಲ್ಲ, ಇದು
ಇದ್ರಾಗಿ ನಾವು ಕೇಸ್ ಹಾಕ್ತಾ ಇಲ್ಲ. ಕನ್ನಡಿಗರಾಯಿತು ಅಥವಾ ನಮ್ಮ ಸರ್ಕಾರ ಆದ್ದು, ನಮ್ಮ ರೋಷನ್ ಈ ನಮ್ಮ ಇವರು ಡಿ ಸಿ ಅವರು ಯಾಕೆ ಹಾಕ್ತಾಯಿಲ್ಲ, ಮೊಹಮ್ಮದ್ ರೋಷನ್ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್. ಯಾಕಂದ್ರೆ ಈಗ ಆಲ್ರೆಡಿ ಇದು ಸುಪ್ರೀಂ ಕೋರ್ಟ್ನಲ್ಲಿ ಅದ ರೀ, ಅದು ಡಿಸಿಷನ್ ಬರುತ್ತೆ ತನಕ ವೇಟ್ ಮಾಡಿರಿ, ಅಲ್ಲಿವರೆಗೆ ಇದು ತಪ್ಪಿರಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸುವಂಥ ಕೇಳುವಂಥ ಮರಾಠಿಗರಿಗೆ. ಮತ್ತು ಮರಾಠಿಗರಿಗೆ ಅಲ್ಲಿದು ಎಮ್ ಇ ಎಸ್ದವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇಡೀ ನಾಡಿನ ತುಂಬ ಮರಾಠಿಗರು ಎಲ್ಲ ಕಡೆ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಮತ್ತೊಂದು ಕಡೆ ಇದ್ದಾರೆ. ಅದಾಗ್ರಿ ಬೆಂಗಳೂರು ನಮ್ಮ ಶಿವಾಜಿಯ ತಂದೆಯ ಪ್ರೀತಿಯ ನಾಡ್ರದು. ಶಿವಾಜಿ ಅವರು ಎಂದೂ ಕನ್ನಡದ ಬಗ್ಗೆ ದ್ವೇಷ ಮಾಡಲಿಲ್ಲ, ಮರಾಠಿ ಬಗ್ಗೆ ಹೆಮ್ಮೆ ಇತ್ತು ಅವರಲ್ಲಿಲ್ಲ ಅಂತಲ್ಲ, ಆದರೆ ಎಷ್ಟು ಪ್ರೀತಿ ಇತ್ತು ಎಲ್ಲ ಕಡೆ ಅವರಿಗೆ, ತಂದೆ ಮೇಲೆ ಪ್ರೀತಿ ಇತ್ತು, ತಾಯಿ ಪ್ರೀತಿ. ಆ ಶಿವಾಜಿ ಅವರು ಇಲ್ಲದಂಥದ್ದು ನಮ್ಮಲ್ಲೇ ಆಗ್ರಿ. ಅವರು ಕರ್ನಾಟಕದಲ್ಲಿ ಬಂದ, ಬೆಳಗಾವಿ ಬೆಂಗಳೂರಿನ ತನಕ ಬಂದ, ಬಂದು ಹೋದಂಥವ್ರು ತಮ್ಮ ತಂದೆ ಸಲುವಾಗಿ, ಅವ್ರ ತಂದೆನೂ ಇಲ್ಲೇ ಇದ್ದರು, ನಿಮಗೆ ಗೊತ್ತಿದ್ದ ವಿಷಯ ಅದ. ಈ ಭಾಷೆ ತಿಕ್ಕಾಟ ಕಿರ್ಚಾಟ ಬೇಡ್ರಿ, ಧರ್ಮ ಭಾಷೆ ಜಾತಿ ಇವನ್ನ ಹೊಡ್ಕೊಳ್ಳೋದು ಬೇಡ್ರಿ, ನಾವು ಭಾರತೀಯರು. ಆಮೇಲೆ ಕನ್ನಡಿಗರು, ಮರಾಠಿಗರು, ತೆಲುಗರು, ತಮಿಳರು, ಬೆಂಗಾಲಿಗಳು, ಹಿಂದಿಯವರು ಪಟ್ಟಿ ಮಾಡ್ತಾ ಹೋಗಿ ನಿಲ್ಲ ಬೇಡ ಅಂತ ಹೇಳೋದು ಮಲಯಾಳಂಗಳು. ಆದರೆಲ್ಲ ಇದು ಮೂಲ ನಾವು ಭಾರತೀಯರು, ಇದು ನಾವೆಲ್ಲರೂ ತರ್ತಾರೆ ಹೋಗ್ಬೇಕಾಗಿದೆ. ಮತ್ತು ಈ ಸುಪ್ರೀಂ ಕೋರ್ಟ್ದಲ್ಲಿ ಅದರ ಇದು, ಮತ್ತು ಈ ಕರಾಳ ದಿನಾಚರಣೆ ಯಾಕೆ ಆಚರಿಸ್ತಾರಪ್ಪ ನೀವು, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ಇದನ್ನು ಪ್ರಶ್ನೆ ಮಾಡಬೇಕಾಯ್ತು ನಮ್ಮ ರೋಷನ್ ಅವರು, ಮಾಡಿದಾರಿಲ್ಲ ಅಂತಲ್ಲ, ಮಾ ಅವಕಾಶ ಕೊಡೋದ್ರಿಂದ ಸ್ಪಷ್ಟ ಹೇಳಿದ್ದಾರೆ. ಮತ್ತೊಂದು ಉದಾಹರಣೆ ಭಾಳ ಚಂದ್ರ ಹೇಳಿದ್ದಾರೆ, ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿಲ್ಲ, ಹಿಂದೂ ಮುಸ್ಲಿಂ ಒಂದಾಗುವಂಥದ್ದು. ನೋಡ್ರಿ ಮುಸ್ಲಿಂ ಎಷ್ಟು ದೊಡ್ಡ ಮನಸ್ಸು ಮಾಡಿದರು, ಇಲ್ಲ ಗಣೇಶ ಚತುರ್ಥಿ ಬಂದಪ್ಪ ಸಂದರ್ಭ ವಿಸರ್ಜನೆ ಸಂದರ್ಭದಲ್ಲ ನಾವು ಇದನ್ನು ಮುಂದೆ ಹಾಕ್ತೀವಿ, ಈದ್ ಮೇಲಾದರೂ ಮುಂದೆ ಹಾಕ್ತೀವಿ ಅಂತ ಡಿಸಿಷನ್ ತೊಗೊಂಡ್ರು. ನಂತರದಲ್ಲಿ ಅದನ್ನು ಮಾಡಿದರು, ಇಬ್ಬರು ಕೂಡಿ ಮಾಡಿದರು, ಹಿಂದೂ ಮತ್ತು ಮುಸಲ್ಮಾನ. ಇದು ಸಣ್ಣ ಡೆವಲಪ್ಮೆಂಟಾ? ಒಂದು ಧರ್ಮದಲ್ಲಿ ಇಲ್ಲದ್ದು ಈ ಭಾಷೆ ಮೇಲೆ ಯಾಕೆ ಎಪ್ಪಿಸ್ತಾ ಇದ್ದೀರಿ? ಭಾಷೆಯ ಚಿಕ್ಕಾಟ ಹಾಕಬೇಕಾಗಿಲ್ಲ. ಮಹಾರಾಷ್ಟ್ರ ನಮಗೆ ಅನುಕೂಲ ಅದು. ಇವತ್ತು ನೋಡ್ರಿ ಅನೇಕ ಕನ್ನಡಿಗರು ಈಚಲ ಕರಂಜಿಯಲ್ಲೇ ಈ ಒಂದು ಮಗ್ಗಗಳಲ್ಲಿ ದುಡಿತಾ ಇದ್ದಾರೆ. ಈಚಲ ಕರಂಜಿ ಅಂದರೆ ಮಹಾರಾಷ್ಟ್ರಕ್ಕೆ ತಮ್ಮ ಶ್ರಮವನ್ನು ಕೊಡ್ತಾ ಇದ್ದಾರೆ, ಮಹಾರಾಷ್ಟ್ರ ಹೆಚ್ಚಾಗುತ್ತೆ. ಈಚಲ ಕರಂಜಿ ಬೆಳೆದಕ್ಕೆ ನಮ್ಮ ಕನ್ನಡಿಗರ ಸಹಾಯ ಎಷ್ಟಾಗಬೇಕಂತ. ಅದೇ ರೀತಿ ಈ ಕನ್ನಡಿಗರಲ್ಲಿ ಊಟ ಮಾಡ್ತಾ ಇದ್ದಾರೆ ಮರಾಠಿಗರು, ಮರಾಠಿ ನೆಲದಲ್ಲಿ. ಇದು ಒಂದು ಆತ್ಮೀಯತೆ, ಇದು ಒಂದು ಪ್ರೀತಿ. ಬಾರ್ಡರ್ ಮೇಲೆ ಎಲ್ಲರೂ ಚೆನ್ನಾಗಿದ್ದಾರೆ ರೀ, ಈ ಕಿಚ್ಚ ಹಾಕಿಸ್ತಾರೆ ರೀ. ದಯವಿಟ್ಟು ಎಮ್ ಇ ಎಸ್ದವರು ನೀವು ಅಟ್ಲೀಸ್ಟ್ ಹೋಗಲಿ, ನಿಮ್ಮ ಪ್ರೀತಿ ಅದ ಸರ್ ಅದ. ಈಗ ನಮ್ಮ ಕನ್ನಡದವ ನಾನು, ಕನ್ನಡಿಗರ ಬಗ್ಗೆ ನಂಗೆ ಹೆಮ್ಮೆ ಅದ, ಪ್ರೀತಿ ಅದ. ಕುವೆಂಪು ಅಂದಾಗ ನಮ್ಗೆ ಖುಷಿ ಅನ್ನಿಸ್ತದೆ, ರಾಜ್ಕುಮಾರ್ ಅಂದಾಗ ಖುಷಿ ಅನ್ನಿಸ್ತು, ಹಂಗೆ ನಿಮಗೂ ಅದು ಇಲ್ಲ ಅಂತಲ್ಲ. ಆದರೆ ಇತಿಹಾಸದ ನೆಲೆಗಟ್ಟಿನ ಮೇಲೆ ಇವತ್ತು ನಾವು ಜಗಳಾಡೋದ್ರಲ್ಲಿ ಯಾವ ಆಡ್ತದೆ? ಮತ್ತು ನೀವು ಯಾವುದೂ ಬೇಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ, ಮತ್ತು ಈಗ ಅದು ಮೌನ ಆಗಿರ್ಬೇಕಲ್ಲ. ಕರಾಳ ದಿನ ಆಚರಣೆ ಮಾಡಿ ನಾವು ಜೀವಂತ ಇದೀವಿ ತೋರಿಸೋವಾಗೆ ಏನಿಲ್ಲ, ನೀವು ಜೀವಂತ ಇದ್ದೀರಿ, ಇಲ್ಲೂ ಇದ್ದೀರಿ, ಅಲ್ಲಿ ನಾವು ಕನ್ನಡಿಗರು ಇದ್ದಾರೆ. ಬಾರ್ಡರ್ ಕನ್ನಡಿಗರು ಎಷ್ಟು ಜನ ಇಲ್ಲ ಮಹಾರಾಷ್ಟ್ರದಲ್ಲ. ಇಲ್ಲಿ ನೀವು ಶುರು ಮಾಡಿದ ತಕ್ಷಣ ಪಾಪ ಕೋಲಾಪುರದಲ್ಲ, ಸಾಂಗ್ಲಿಯಲ್ಲ, ಇದಂತೆ ಕನ್ನಡಿಗರು ಎಷ್ಟು ತೊಂದರೆ ಆಗ್ತದೆ. ಇಲ್ಲಿಯೂ ನಮ್ಮ ಚಿಕ್ಕೋಡಿ ಭಾಗದಲ್ಲಿ, ಅತಿನಿ ಭಾಗದಲ್ಲಿ, ಇಲ್ಲಾದರೂ ಎಷ್ಟು ತೊಂದರೆ ಆಗ್ತದೆ ಜನಸಾಮಾನ್ಯರಿಗೆ. ಇದು ಬೇಕಲ್ಲ ತಿಳುವಳಿಕೆ ನಮಗೆಲ್ಲ, ಕಿತ್ತೂರು ಇರೋದಿಲ್ಲಾಗಲಿ ಎಲ್ಲೂ ಆಗಲಿ. ಅಂದ್ರೆ ಈ ನವೆಂಬರ್ 1ರಂದು ಕರಾಳ ದಿನಾಚರಣೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದು ಬಹಳ ಬೆಸ್ಟ್ ಆದಂಥ ನಿರ್ಧಾರ. ಇದಕ್ಕೆ ನಾವು ಶ್ಲಾಘನೆ ಮಾಡಲೇಬೇಕು ನಮ್ಮ ಡಿ ಸಿ ಅವ್ರಿಗೆ, ಯಾಕಂದರೆ ಅನಿವಾರ್ಯ ರೀ, ನಾವು ನಿರ್ಧಾರ ತೊಗೊಳ್ಳೇಬೇಕಾಗ್ತದೆ ಮುಂದೆ ಯಾವಾಗ ಮಾಡಬೇಕು. ಹಂಗಂತೇಳಿ ಇಲ್ಲಿ ಪ್ರತಿಭಟನಾ ಹಕ್ಕನ್ನು ನಾವು ಕಸಗೊಳ್ತಾ ಇಲ್ಲ, ಮತ್ತೊಂದು ಮಾತು ಮಾತಾಡ್ತಾರೆ, ಅದು ಭಾಳ ಸ್ಪಷ್ಟ ಆಗಿದೆ. ಯಾಕೆಂದರೆ ಪ್ರತಿಭಟನೆ ಹಕ್ಕು ಎಲ್ಲರಿಗೂ ಇರೋದು, ನಾನು ತಮ್ಮ ಭಾಷೆ ಬಗ್ಗೆ ಮಾತಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು ಯಾರಿಗಿಲ್ಲ? ನಾವು ಬ್ಯಾಲೆನ್ಸ್ ಯಾರೂ ಹೊಂದಿಲ್ಲ, ಯಾರಿಗೂ ಹೊಂದಿಲ್ಲ. ಮರಾಠಿ ಸಾರುಗಳು ಇಲ್ಲೂ ಇದ್ದೇವಲ್ಲ ಕರ್ನಾಟಕದಲ್ಲಿನೂ, ಮತ್ತು ಕನ್ನಡ ಸಾರುಗಳು ಅಲ್ಲಿ ಮಹಾರಾಷ್ಟ್ರದಲ್ಲಿದ್ದೇವೆ, ಅದು ಬಂದ್ ಮಾಡೋದು ಕೆಲಸಗಳು ಅಲ್ಲಿ ಸರ್ಕಾರ ಮಾಡ್ತಿರ್ತಾರೆ, ನಮ್ಗೆ ಇಲ್ಲಿಯೂ ನಮ್ಮಿಂದ ಆಗಿರ್ಬೋದಿಲ್ಲ ಅಂತಲ್ಲ. ನೀವು ನಮ್ಮ ಬಗ್ಗೆ ಹೇಳೋದು, ನಾವು ನಿಮ್ಮ ಬಗ್ಗೆ ಹೇಳೋದ್ರಲ್ಲಿ ಏನೂ ಅರ್ಥಿಲ್ಲ. ಆದರೆ ಇದು ತಪ್ಪು, ಕರಾಳ ದಿನಾಚರಣೆ ನವಂಬರ್ 1ಕ್ಕೆ ಕರಾಳ ದಿನಾಚರಣೆ ಆಚರಣೆ ಮಾಡೋದು ತಪ್ಪಿದು. ಅದನ್ನು ನೀವು ಮಾಡಿರಿ, ಮತ್ತೊಂದು ದಿನ ಮಾಡಿರಿ, ಪ್ರತಿಭಟನೆ ಮಾಡಿರಿ, ನಿಮ್ಮ ಮರಾಠಿಯನ್ನು ನೀವು ಪ್ರೀತಿಸ್ರಿ, ಗೌರವಿಸ್ರಿ, ಅದನ್ನು ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿರಿ, ತಪ್ಪಿಲ್ಲ. ಆದರೆ ಇನ್ನೊಬ್ಬ ತಾಯಿ ಬಗ್ಗೆ ಗೌರವನೂ ಇರಬೇಕು ನಮಗೆ. ಕನ್ನಡ ಮಾತೆಯಿಂದ ಹುಟ್ಟಿದಂಥ ಅಮ್ಮಂಥವ್ರಿಗೂ ಸಹ ನೀವು ಗೌರವ ಕೊಡಬೇಕಾಗ್ತದೆ. ಒಬ್ಬರಿಗೆ ಗೌರವ ಕೊಟ್ಟು ತೊಗೊಳ್ಳೋಂಥದ್ದು, ಕೊಟ್ಟು ಕೊಳ್ಳುವ ಸಂಬಂಧಗಳು ಎಲ್ಲ ಇವು. ಇವತ್ತು ನಾವು ಮುಂಬೈ ಅಥವಾ ಬಾಂಬೆ ಕನ್ನಡಿಗರನ್ನು ನೀವು ಕೊಡೋಕ್ಕೆ ಸಾಧ್ಯ ಇದನ್ನ ಸಾಧ್ಯ ಇದನ್ನ ಕರ್ನಾಟಕದ ಭಾಗ ರೀ, ಕನ್ನಡ ಭಾಷೆ ಇತ್ತದು ಪ್ರದೇಶದ ಪೂರ್ವದಲ್ಲ. ಸುಳ್ಳ ಸುಳ್ಳು ಅಂತೀರ ನೀವು? ಕನ್ನಡಿಗರದ್ದು ಇತ್ತದು ಇವತ್ತು ನಮ್ಗೆ ಕೊಡ್ತೀರ ನೀವು? ಕೇಂದ್ರ ಬರ್ತದನ? ಕಾವೇರಿಯಿಂದ ಮಹಾನದಿವರೆಗೆ ನಮ್ಮ ಕರ್ನಾಟಕ ಇತ್ತು. ಇವತ್ತು ಕೇಂದ್ರ ಸಿಗ್ತದನ? ಆಂಧ್ರ ಇಂದ ಹೇಳಿ ಕೊಡ್ತಾರ, ಮಹಾರಾಷ್ಟ್ರ ಭಾಗ ಕೊಡ್ತಾರ ಅವರು? ನಾವು ಹೆಮ್ಮೆ ಹೇಳ್ಕೊಳ್ತೀವಿ, ಹೇಳ್ಕೊಳ್ತಾರೆ ತಪ್ಪಿಲ್ಲ. ನಮ್ಮ ರಾಜ್ಯ ಕನ್ನಡಿಗರ ರಾಜ್ಯ ಈ ಮರಾಠ ಭಾಷೆ ಹುಟ್ಟು ಪೂರ್ವದಲ್ಲೇನ ನಮ್ಮ ನೃಪತುಂಗನ ಕಾಲಕ್ಕೆ, ರಾಷ್ಟ್ರಕೂಟರ ಕಾಲಕ್ಕೆ, ನೇಪಾಳದವರೆಗೆ ಇತ್ತು. ನೇಪಾಳದ ಪೂಜಾರಿಗಳು ಇವತ್ತು ಸಹಿತ ಕನ್ನಡಿಗರಿದ್ದಾರೆ. ಆದರೆ ಈಗ ನೇಪಾಳ ಕೊಡ್ತಾರೆ ಅವರು? ಸಾಧ್ಯದಾನ? ಇವೆಲ್ಲ ಪ್ರಶ್ನೆಗಳು, ಪ್ರಶ್ನೆ ಪ್ರಶ್ನೆಗಳು ಪ್ರಶ್ನೆ. ಇವು ಮರಿಬೇಕಪ್ಪ ಕಾಲಕ್ಕೆ, ನಾವು ಬದುಕಬೇಕಾಗಿಲ್ಲ.
ಕೇಳಿದ್ರಲ್ಲೇ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ನೀವು ಹೆಮ್ಮೆ ಪಡ್ರಿ, ಏನಿಲ್ಲ, ಅವೆಲ್ಲ ಮರಾಠಿಗರು ಹೆಚ್ಚಿದ್ದಾರೆ, ಬಾ ಪಡ್ರಿ, ನಾವು ಎಸ್ ಇದ್ದಾರೆ ರೀ, ಮರಾಠಿಗರು ಇದ್ದಾರೆ, ಅವ್ರನ್ನ ಗೌರವಿಸ್ತೀವಿ ನಾವು. ಅದನ್ನ ಬಿಟ್ಟು ನೀವು ಮನೆಗೆ ಇವತ್ತು ಅತಿಥಿಗಳಾಗಿದ್ದೀರಿ, ಅತಿಥಿಗಳು ಅತಿಥಿಗಳಾಗಿರ್ಬೇಕಾಗ್ತದೆ. ಈಗ ನಾವು ಅನೇಕ ಈಗ ಉದಾಹರಣೆಗೆ ಇನ್ನೊಂದು ಹೇಳ್ಬೋದು, ಕಾಸರಗೋಡು ಕರ್ನಾಟಕದ ಭಾಗ ಕನ್ನಡಿಗರು ಇದ್ದಾರಲ್ಲ, ನಾವು ಕೇಳ್ತಾ ಇದ್ದೀವಿ, ಮಲಯಾಳಂದವ್ರು ಕೇಳ್ತಾ ಇಲ್ಲ, ಕೇರಳದವ್ರು ಕೇಳ್ತಾ ಇಲ್ಲ. ಅದಾನ ಈಗಿದ್ದೆಲ್ಲ ಬರ್ತಲ್ಲ, ಈಗ ನಮ್ಮ ಇತರ ತೆಲಂಗಾಣದಲ್ಲಿ ಬರ್ತಾವೆ, ನಮ್ಮ ಏರಿಯಾಗಳು ಬಳ್ಳಾರಿ, ಅದು ಬಳ್ಳಾರಿ ಅದು ಅದು ಭಾಷೆ ಅನೇಕ ಜಿಲ್ಲೆಗಳು ನಮ್ಮೊಳಗೆ ಬರ್ತಾ ಇರ್ತಾವೆ, ಕೇಳಿದ್ರೆ ಕೊಡ್ತಾರೆ ಅವರು. ಆಯಿತು, ಭಾಷಾ ವಾರ ರಾಜ್ಯ ರಚನೆ ಆಗಿ ಹೋಗ್ಯದ, ಇನ್ನು ಒಪ್ಕೊಂಡು ಹೋಗೋದಿನ್ನ, ಯಾಕಂದರೆ ಅದನ್ನೇ ಕನ್ನಡ ನೆಪ ಇಟ್ಕೊಂಡು ತಿಕ್ಕಾಡ್ತಾ ಹೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವೆಲ್ಲ ಒಂದು ದೇಶದವ್ರು, ಮೂಲತಃ ನಮ್ಮೆಲ್ಲರ ತಾಯಿ ಭಾರತ ಮಾತೆ ಅನ್ನೋದು ತಿಳ್ಕೊಂಡು ನಾವು ದೊಡ್ಡ ಒಂದು ಮನಸ್ಸನ್ನು ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಇದು ಅನಿವಾರ್ಯನೂ, ಎಷ್ಟೋ ನೀವು ಏನೋ ಕೂಗಿದ್ರು, ಏನೋ ಮಾಡಿದರು, ಇದೆಲ್ಲ ವ್ಯರ್ಥ. ಸುಮ್ಮನೆ ಜಾಗೃತಿ ಹಿಡ್ಕೋಬೇಕು ಅಂತೇಳಿ ಮಾಡೋದು ತಪ್ಪು, ಜಾಗೃತಿ ಅನ್ನೋ ಪ್ರಶ್ನೆನೂ ಇಲ್ಲ. ಮರಾಠಿಗರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕರ್ನಾಟಕದಲ್ಲಿ ತೊಂದರೆ ಆಗಿಲ್ಲ, ಅದೇ ರೀತಿ ಕನ್ನಡಿಗರಿಗೂ ಸಹಿತ ಈ ಕೊಲ್ಹಾಪುರದಲ್ಲಿ, ಸಾಂಗ್ಲಿಯಲ್ಲಿ, ಸೊಲ್ಲಾಪುರದಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ, ಪಾಪ ಬದುಕು ಮಾಡ್ತಾ ಇದ್ದಾರೆ ರೀ. ನೀವು ಅವ್ರು ತೊಂದರೆ ಕೊಟ್ಟಿದ್ರು, ನಾವೇನು ಹೇಳಿದೀವ ಭಾಳ ಮಾಡಿದ್ರೆ, ನೀವು ಕನ್ನಡ ಶಾಲೆಗಳು ಬಂದ್ ಮಾಡಿದ್ರೆ ಅಂತ ನಾವು ಕೆಲವು ಬಂತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಮತ್ತು ನಿಮ್ಮ ಭಾಷೆ ಉಳಿವಿಗಾಗಿ ನೀವು ಏನೇನೋ ಮಾಡ್ತಾ ಇರ್ತೀವಿ, ನಾವು ನಮ್ಮ ಭಾಷೆ ಉಳಿವಿಗಾಗಿ ನಾವು ಏನೇನೋ ಮಾಡ್ತಾ ಇರ್ತೀವಿ, ಅದು ದೊಡ್ಡ ವಿಷಯ ಅಲ್ಲ, ಸಣ್ಣ ವಿಷಯವು. ಆದರೂ ನೀವು ಕನ್ನಡ ಉಳಿಸಲು ಪ್ರಯತ್ನ ಒಂದು ಅನುಕೂಲ ಮಾಡಿಕೊಡ್ರಿ, ನಾವು ಮರಾಠಿ ಉಳಿದ್ರಲ್ಲಿ ಅನುಕೂಲ ಮಾಡಿಕೊಡೋಣ, ನಮ್ಮಲ್ಲಿ ಮರಾಠಿ ಶಾಲೆಗಳಿದ್ದಾವೆ ಕರ್ನಾಟಕದಲ್ಲಿ. ಅದಕ್ಕೆ ಈ ಸಂದರ್ಭದಲ್ಲಿ ಕರಾಳ ದಿನಾಚರಣೆ ಆಚರಿಸೋಕ್ಕಿಂತಲೂ ಇಲ್ಲಿಯ ಕನ್ನಡಿಗರ ಮನವನ್ನು ಗೆದ್ದ ಕನ್ನಡಿಗರ ಜೊತೆ ಹಾಲು ಜೇನಿನಂಗೆ ಬೆರೆತು ಹೋಗುವಂಥದ್ದು ನಮ್ಮೆಲ್ಲರ ನಿಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಇದು ಭಾರತ ದೇಶ, ಇದು ಮತ್ತೊಂದಲ್ಲ, ಇನ್ನೊಂದು ದೇಶ ನೀವು ಇಲ್ಲ, ನಾವು ಇಲ್ಲ. ಮತ್ತು ಇನ್ನೊಂದು ಮತ್ತು ಮತ್ತೊಂದು ಹೇಳ್ತಿದ್ದೀನಿ, ಆರಂಭದಲ್ಲಿ ಹೇಳಿದ್ದೀನಿ ನಿಮಗೆ, ನಾವು ಮಹಾರಾಷ್ಟ್ರಕ್ಕೆ ಇವತ್ತು ನಾವು ಕನ್ನಡಿಗರು ರೆಡಿ ಆಗ್ಬೋದೇನೋ, ಒಂದು ಮಾತು ಹಂಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ನೀವೆಲ್ಲ ಸ್ವರ್ಗ ಕೊಡ್ತೀನಂದ್ರೆ, ನಮ್ಗೆ ಕುಂಡಿಸಿ ಊಟ ಹಾಕ್ತೀನಂತಂದ್ರೆ, ನಮ್ಗೆ ಯಾವುದು ತೊಂದರೆ ಕೊಡೋದಿಲ್ಲ ಅಂದ್ರೆ, ಹಾಂ, ದೇವೇಂದ್ರನ ಒಂದು ಏನಪ್ಪ ಸ್ವರ್ಗವನ್ನು ನಮಗೆ ನೀಡ್ತಾನಂದ್ರೆ, ಇವತ್ತು ಕನ್ನಡಿಗರೆಲ್ಲ ಬಂದೇ ಬಿಡ್ತಾರೆ, ಇಡೀ ಕರ್ನಾಟಕ ಬರ್ತದೆ ನಿಮ್ಮಲ್ಲಿ, ಅದು ಸಾಧ್ಯನಾ? ಸಾಧ್ಯ ಇಲ್ಲ. ಅದೇ ರೀ, ನಾವು ಕನ್ನಡಿಗ ಅವ್ರಿಗೆ ಹೇಳಿದ್ರೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ಈ ದೇಶದ ಪರಿಸ್ಥಿತಿ ಇವತ್ತು ಅನ್ನಕ್ಕಾಗಿ ಬಡದಾಡ್ತಾ ಇದ್ವಿ ನಾವು, ಹೊಟ್ಟೆಗಾಗಿ ಬಡದಾಡ್ತಾ ಇದ್ವಿ, ಉದ್ಯೋಗಕ್ಕಾಗಿ ಬಡದಾಡ್ತಾ ಇದ್ವಿ, ನಿರುದ್ಯೋಗ ಹೆಚ್ಚಾಗಿದೆ, ಭ್ರಷ್ಟಾಚಾರ ಹೆಚ್ಚಾಗಿದೆ, ನಿಮಗೆಲ್ಲ ಈ ಭಾಷಾ ನೆಲೆಗಟ್ಟಿನಲ್ಲ ಜಗಳ ಹಚ್ಚೆ, ಇದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಈ ರಾಜಕಾರಣಿಗಳು. ರಾಜಕಾರಣದ ಉದ್ದೇಶ ಏನಪ್ಪ ಅಂತಂದ್ರೆ, ತಾವು ಆರಾಮಿರಬೇಕು, ಉಳಿದವ್ರು ಬಡದಾಡ ಸಾಯ್ಲಿ ಅಂತ. ಇಲ್ಲಿ ಸತ್ತವ್ರು ಯಾರು ಕನ್ನಡಕ್ಕಾಗಿ, ಮರಾಠಿಗಾಗಿ ಸತ್ತವ್ರು ಯಾರು, ಬೆಳಗಾವಿ ಸತ್ತವ್ರು ಯಾರು, ಒಂದು ಜನಸಾಮಾನ್ಯರು, ಅವ್ರ ಕಲ್ಲು ಹೋಗೋದು ಮತ್ತೇನು ಮಾಡಿ ಬಡದಾರೆ, ಪಾಪ ಸತ್ತು ಹೋಗಿದ್ದಾರೆ. ಅದ್ರಲ್ಲಿ ಯಾವ ನಾಯಕನೂ ಸತ್ತಿಲ್ಲ, ಯಾವ ರಾಜನಾಯಕನು ಸತ್ತಿಲ್ಲ, ಅದರ ಪ್ರಚೋದನೆ ಮಾಡ್ತಾ ಇರ್ತಾರೆ. ಆ ಪ್ರಚೋದನೆ ನಾವು ನೀವು ಬಲಿ ಆಗಬಾರ್ದಾಗಿದೆ. ನಮ್ಮ ಮೂಲ ಉದ್ದೇಶ, ಮೂಲ ಸಮಸ್ಯೆಗಳೇನಪ್ಪ ಅಂದ್ರೆ, ಹಸಿವು ನೀರಡಿಕೆ, ಸ್ವಚ್ಛ ನೀರು ಬೇಕಾಗಿದೆ ನಮಗೆ, ಉಣ್ಣೋದಕ್ಕೆ ಉದ್ಯೋಗಗಳು ಬೇಕಾಗಿದೆ ನಮಗೆ, ಬದುಕೋದಕ್ಕೆ ಮನೆ ಬೇಕಾಗಿದೆ, ಒಂದು ಚಿಕ್ಕ ಮನೆ ಬೇಕಾಗಿದೆ ಗಂಡ ಹೆಂಡತಿ ಮಕ್ಕಳಿಗೆ. ಇವುಗಳನ್ನ ಯಾರು ಸಾಲ್ವ್ ಮಾಡ್ತಾರೆ ಅದನ್ನು ಕೇಳ್ಬೇಕು. ನಾವು ಅದನ್ನು ಕೇಳೋಣ. ಕನ್ನಡಕ್ಕಾಗಿ ಮರಾಠಿಗಾಗಿ ನಾವು ಬಿಡದ ಅವಶ್ಯಕತೆ ಇಲ್ಲ. ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಹೋದ್ರೆ ಇಂದ್ರನ ಸ್ವರ್ಗ ಸಿಗ್ತಿದ್ರೆ ಏನು ತಪ್ಪಲ್ಲ ಹೋಗಲಿ. ಅದೇ ಕಾಲಕ್ಕೆ ಸೊಲ್ಲಾಪುರ ಕರ್ನಾಟಕದಲ್ಲಿ ಬಂದರೆ ಅವ್ರಿಗೆ ಇಂದ್ರನ ಸ್ವರ್ಗ ಸುಖ ಸಿಗ್ತದೆ, ಅದು ಬರಲಿ. ಅದು ಇಂದ್ರನ ಸ್ವರ್ಗ ಸುಖ ಬಂದಿಗೆ ರಾಜಕಾರಣಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸ್ಪಷ್ಟ ಅಲ್ಲ, ಎಲ್ಲ ರಾಜಕಾರಣಿಗಳು ಭ್ರಷ್ಟಾಚಾರದಿಂದ ಮೇಲಾಗಿದ್ದಾರೆ, ತುಂಬಿ ತುಳುಕ್ತಾ ಇದ್ದಾರೆ. ಏನು ಸಿಂಧಿ ಅವ್ರ ಮೇಲೆ ಎಷ್ಟು ಆರೋಪಗಳಿಲ್ಲ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮೇಲೆ, ಕರ್ನಾಟಕದ ಮುಖ್ಯಮಂತ್ರಿ ಮೇಲೆ ಇವತ್ತು ಆರೋಪಗಳಿಲ್ಲ, ಎಷ್ಟು ಆರೋಪಗಳಾಗ್ತಾ ಇದ್ದಾವೆ. ಮೂಡ ಅದಕ್ಕೆ ವಾಲ್ಮೀಕಿ ಅರ್ಕಾವತಿ ನಮ್ಮ ಅದೇ ಸಿಂಧಿ ಅವ್ರ ಮೇಲೆ, ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಯಿತು, ಉಪಮುಖ್ಯಮಂತ್ರಿ ಆಯಿತು, ಇನ್ನುಳಿದ ಮಂತ್ರಿಗಳಾಯಿತು ಅಥವಾ ಶಾಸಕರಾಯಿತು, ಯಾರು ಆರೋಪ ಮುಕ್ತಿರ್ತಾರಪ್ಪ ಇಲ್ಲೇ ಎರಡೂ ರಾಜ್ಯಗಳಲ್ಲಿ ಕೇಳ್ತಾ ಇದ್ದೀನಿ. ಇವತ್ತು ಯಾರೂ ಇಲ್ಲ. ತಮ್ಮ ಒಂದು ಏನಪ್ಪ ದೋಷಗಳನ್ನು ಜನಪರವಾದ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗಲಾರದಕ್ಕಾಗಿ ಈ ಭಾಷಾ ಕಿಚ್ಚನ್ನು ಹಸ್ತಾ ಇರ್ತಾರೆ. ಇವ್ರ ಮಾತಿಗೆ ನಾವು ಯಾರೂ ಬೆಲೆ ಕೊಡೋದಬೇಕಾಗಿಲ್ಲ. ಜನಸಾಮಾನ್ಯರೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದಾಗ ಆಗೋದಲ್ಲ, ನಾವು ಅದನ್ನು ಬಿಟ್ಟೆ ನಮ್ಮ ಮರಾಠಿಗರನ್ನು ಪ್ರೀತಿಸುವಂಗೆ, ಅವರು ಮರಾಠಿಗರು ಕನ್ನಡಿಗರನ್ನು ಪ್ರೀತಿಸುವಂಗೆ ಪ್ರೀತಿಸುವಂಗೆ ಇವತ್ತು ಮತ್ತು ಪ್ರೀತಿಸ್ತಾ ಇದ್ದಾರೆ. ಮರಾಠಿಗರೆಲ್ಲ ಬಿಟ್ಬಿಟ್ಟಿದ್ದಾರೆ ಎಮ್ ಇ ಎಸ್ಸನ್ನು. ಇವತ್ತು ಕರ್ನಾಟಕದ ಹೆಚ್ಚು ಕಡಿಮೆ 6 ಕ್ಷೇತ್ರಗಳಲ್ಲಿ ಎಮ್ ಇ ಎಸ್ ಆರಿಸ್ಬರ್ತಾ ಇದ್ದರು, ಆಯ್ಕೆ ಆಗ್ತಾಯಿದ್ರು. ಇವತ್ತು ಎಷ್ಟು ಜನ ಬಂದಿದ್ದಾರೆ ಎಮ್ ಇ ಎಸ್ನವರು, ಅಲ್ಲೆಲ್ಲ ಮರಾಠಿಗರು ಅಲ್ಲಿ ಕನ್ನಡಿಗರಿಗೆ ಮತ ಆಗ್ತಾಯಿದ್ದಾರೆ, ಹೊಂದಾಣಿಕೆ ಆಗೋದಿಲ್ಲ. ಈಗ ಮತ್ತಾಯಕರು ಎಲ್ಲಗತ್ತಿದ್ದಿಲ್ಲ. ನಮ್ಮ ಈ ಒಂದು ಕಿನೇಕರ್, ಮನೋಹರ್ ಕಿನೇಕರ್ ಅಂತ, ಮಾಲೋಜರಾವ್ ಅಷ್ಟೇಕರ್ ಅಂತ, ವಿಕಾಸ್ ಕಲಗಡಿಕೆ ಅಂತ, ಈ ಮರಾಠಿ ಹೆಸರಿನಲ್ಲಿ ರಾಜಕೀಯ ಮಾಡೋದು ಜನರಿಗೆ ಇದೆಲ್ಲ ಯಾಕೆ ಬೇಕಾಗಿದೆ? ಭಾಷೆ ಮೇಲೆ ಹೌದು ಬೇಡ, ನಮ್ಮ ಕರವೇ ಅವ್ರದ್ದಾಯಿತು, ಇನ್ನೊಬ್ರದ್ದಾಯ್ತು, ಯಾರೋ ಈ ಭಾಷೆ ಮೇಲೆ ನಾವು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ನಮ್ಮ ಉಳಿವಾರ ಹೋರಾಟ ಮಾಡೋರು ಇಲ್ಲ ಅಂತಲ್ಲ, ಆದರೆ ಜನಸಾಮಾನ್ಯ ಅಂತಂದರೆ ಅವ್ರದ್ದೂ ಒಂದು ಸದುದ್ದೇಶ ಇಲ್ಲದ. ಅದಕ್ಕಾಗಿ ನಾವು ಇವತ್ತು ಕೇಳುವಂಥದ್ದು ಏನಪ್ಪ ಅಂತಂದರೆ, ಈ ಭಾಷಾ ವಾರದ ನೆಲೆಯಲ್ಲಿ ವಾರ ಮಾಡೋದು ಎಷ್ಟು ಸರಿ?
ನವೆಂಬರ್ ಒಂದರಿಂದ ಕರಾಳ ದಿನಾಚರಣೆ ಆಚರಿಸ್ತೀವಿ ಅಂತ ಹಠ ಯಾಕ? ಎಲ್ಲೋ ಒಂದು ಮೂಲೆಯಾಗ ಒಂದು ಬಟ್ಟೆ ಅಡಗಾಡಿಸಿ ಪೇಪರ್ದಾಗ ನಿಮ್ಮ ಬಂದು ಅಥವಾ ನ್ಯೂಸ್ದಾಗ ಬರ್ತದ್ರೆ ಏನೋ ನಿಮ್ಗೆ ಸಾಧ್ಯನಾ? ಅಷ್ಟು ಮಾಡಿದ್ರೆ ನಿಮಗೇನು ಬೆಳಗಾವಿ ಸಿಕ್ಬಿಡ್ತಾ? ಇದನ್ನು ವಿಚಾರ ಮಾಡ್ರಿ. ಯಾಕೆಂತಂದ್ರೆ ಅದು ನ್ಯೂಸ್ ಬರ್ತದೆ, ನಮ್ಮ ಉದ್ಯೋಗ ಅದು ಹೊಟ್ಟೆ ಉದ್ಯೋಗ. ನಾವು ಹಾಕ್ತೀವಿ ನಿಮ್ದು ನ್ಯೂಸ್ ಹಾಕ್ತೀವಿ, ಮಾತಾಡ್ತೀವಿ, ಈಗ ಕೇಳಿಕ್ಕೆ ಕೊಡ್ಲಿಕ್ಕೆ ಸಾಧ್ಯನ? ಯಾಕೆ ನೀವು ಸುಪ್ರೀಂ ಕೋರ್ಟ್ ಇಟ್ಟು ಅಟ್ಟಿ ಬಂದಿದ್ದೀರಿ ಅದನ್ನು, ಇಲ್ಲೇ ಮಾತುಕತೆ ಮೂಲಕ ಬಗೆಹರಿಸುವಂಥದ್ದು. ಈಗ ಮಹಾಜನ ವರದಿ ಇದ್ದು ನಿಮ್ಗೆ ಸ್ಪಷ್ಟ ಹೇಳ್ಬಿಟ್ಟದ, ಆ ಮಹಾಜನ ವರದಿ ನೇಮಿಸಿದವರು ನೀವು ಅದನ್ನು. ಮತ್ತೆ ಇನ್ನೊಂದು ವರದಿ, ಮತ್ತೊಂದು ವರದಿ, ಮತ್ತೊಂದು ವರದಿ ಹಾಕ್ರಿ, ವರದಿ ಮೇಲೆ ವರದಿ, ವರದಿ ಮೇಲೆ ವರದಿ ಚೇಂಜ್ ಆಗ್ತದಲ್ರಿ. ಇಲ್ಲ, ಮಹಾಜನ ವರದಿ ಏನೇ ರಿಪೋರ್ಟ್ ಕೊಟ್ಟದೋ ಅದ್ರ ಪ್ರಕಾರ ನಾವು ಇದ್ದೀವಿ ಕನ್ನಡಿಗರು. ನೀವು ಇರಬೇಕಾದ ನಿಮ್ಮ ಧರ್ಮ ಕರ್ಮ ಮತ್ತು ಅದೆಲ್ಲ ಬಿಟ್ಟು ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ. ಈಗ ನೀವು ಮಾಡುತ್ತಿರುವಂಥ ಈ ಕರಾಳ ದಿನ ಆಚರಣೆ ಕಪ್ಪು ಬಟ್ಟೆಯ ಹಾರಾಡಿಸುವಂಥದ್ದು ಏನದಪ್ಪ ಅಂತಂದ್ರೆ ಇದು ಸಂವಿಧಾನ ವಿರೋಧಿ ಅಷ್ಟೇ ಅಲ್ಲ, ಕಂಟೆಂಪ್ಟ್ ಆಫ್ ದ ಕೋರ್ಟ್. ಇದನ್ನು ಏನಾದರೂ ನಮ್ಮ ಕರ್ನಾಟಕ ಸರ್ಕಾರ ಹೇರು ಪ್ರಯತ್ನ ಮಾಡಬೇಕು. ಅವ್ರ ಮೇಲೆ ಎಮ್ ಇ ಎಸ್ ಜನರ ಮೇಲೆ, ಮರಾಠಿಗರ ಮೇಲಲ್ಲ. ಈ ಎಮ್ ಇ ಎಸ್ ಏನು ಸಂಘಟನೆ ಅನಗತ್ಯ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ ಯಾವಾಗಲೂ. ಈ ಎಮ್ ಇ ಎಸ್ ಮೇಲೆ ಯಾಕಪ್ಪ ನೀವು ಕೇಸನ್ನು ಹಾಕಬಾರ್ದು? ಅವ್ರು ಹೋರಾಟ ಮಾಡೋದು ನಮ್ಗೆ ಎಂಥ ಕರಾರಿಲ್ಲ. ಮತ್ತು ಈಗಾಗಲೇ ನಮ್ಮ ಡಿ ಸಿ ಅವರು ಹೇಳಿದ್ದಾರೆ ನಾಳೆ ಉತ್ತರ ಕೊಡಬೇಕಾಗ್ತದೆ ರೀ. ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಪ್ರತಿಯೊಂದು ಇದಕ್ಕೆ 2,000 ಕೇಸುಗಳು ಅಂತ ಹೇಳ್ತಾರೆ ಅವರು. ಅಷ್ಟು ದುಮ್ಮಿಗಳಾಗ್ತಾವೆ. ಪ್ರತಿಯೊಂದು ನಾವು ಉತ್ತರ ಕೊಡಬೇಕಾಗ್ತದೆ. ಐ ಆಮ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಟು ದ್ಯಾಟ್ ಅಂದಾಗ ಇವತ್ತು ಡಿ ಸಿ ಅವರು ತೆಗೆದುಕೊಂಡಂಥ ನಿರ್ಧಾರ, ಅವ್ರು ಹೇಳಿದಂಥ ನಿರ್ಧಾರ ಉಚಿತದ, ಯೋಗ್ಯದ. ಅವರು ಅದನ್ನು ಮಾಡಲೇಬೇಕಾಗಿತ್ತು ಅಂತ ಹೇಳಿದ್ದಾರೆ ಅವ್ರಿಗೆ. ಇನ್ನು ಎಮ್ ಇ ಎಸ್ ಬರ್ಬಿಟ್ಟಂಥ ವಿಷಯ, ಯಾಕಂದರೆ ಒಂದು ತಿಳ್ಕೊಂಡ್ಬಿಟ್ಟವರು ಕಪ್ಪು ಬಟ್ಟೆ ಹಾರಿಸ್ರಿ, ಮತ್ತೇನು ಮಾಡಿರಿ. ಬೆಳಗಾವಿ ಕನ್ನಡಿಗರದಂತೆ ಇವತ್ತದ, ನಾಳೆ ಇರ್ತದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬರ್ತನಕ ನಾವೇನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ನೆರವು ನಾವು ಬಿದ್ದಿದ್ದೀವಿ ಈಗೆಲ್ಲ. ಕೋರ್ಟ್ ಯಾರ ಕಡೆ ಚೆಂಡು ಬದ್ದಿದ್ದು ನೋಡೋಣ, ನಿಮ್ಮ ಕಡೆ ಹೋಯ್ತು, ನಮ್ಮ ಕಡೆ ಹೋಯ್ತು. ಆದರೆ ಐತಿಹಾಸಿಕವಾಗಿ ಆಗಲಿ, ಮತ್ತೊಂದು ರೀತಿಯಿಂದ ಆಗಲಿ, ಇವತ್ತು ಬೆಳಗಾವಿ ಕನ್ನಡಿಗರು ಇತಿಹಾಸದಲ್ಲೂ ಮರಾಠಿ ಭಾಷೆ ಹುಟ್ಟು ಪೂರ್ವದಲ್ಲೂ ಸಹಿತ ಈ ಬೆಳಗಾವಿ ಕನ್ನಡಿಗರದಾಗಿತ್ತು. ದಾಖಲೆ ಸಾಕಷ್ಟು ಇದ್ದಾವೆ. ಈಗಾಗಲೇ ಒದಗಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಡೆದ ಕೇಸ್, ಅವ್ರ ಐತಿಹಾಸಿಕ ಘಟನೆಗಳನ್ನ ಮತ್ತೊಂದನ್ನೆಲ್ಲ ಹಾಕ್ತಾ ಇದ್ದಾರೆ. ಮತ್ತು ಇವನು ಸ್ವತಃ ನಮ್ಮ ತಿಲಕರವರು ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಕರ್ನಾಟಕದಲ್ಲೇ ಬೆಳಗಾವಿ ಅಂತೇಳಿ ಅವರಷ್ಟು ಇತಿಹಾಸ ಪ್ರಜ್ಞೆದಂಥವ್ರು ಯಾರಿಲ್ಲ. ಬಾಲಗಂಗಾಧರ ತಿಲಕರು ಅವರು ಸ್ಪಷ್ಟ ತಮ್ಮ ಈ ಒಂದು ವಿಚಾರನ ಹೇಳಿದ್ದಾರೆ. ಮತ್ತು ಅವ್ರ ವಿಚಾರ ಮತ್ತು ಇಲ್ಲಿ ಬೆಳಗಾವಿ ಬಂದಾಗ ಕರ್ನಾಟಕದ ಪಾಯ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅನೇಕ ಇನ್ನೂ ಮಾತಾಡಿದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರ ಸಮಯದಲ್ಲಾದ ಕನ್ನಡದ ಪಾಯಿತು ಭೂಮಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ದೇಶಪಾಂಡೆಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಕನ್ನಡಿಗರದ ಪಾಯಿದು ಅಂದರೆ ಅವರು ರುಜುವಾತು ಬತ್ತಿದ್ದಾರೆ. ಅನೇಕ ಆಡಳಿತಗಾರರ ರುಜುವಾತುಗಳು ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಇವರು ಇತಿಹಾಸಕಾರರು. ಎಲ್ಲ ನಿನ್ನೆ ಮತ್ತು ವರ್ತಮಾನದಲ್ಲೂ ಸಹಿತ ಎಮ್ ಇ ಎಸ್ ತನ್ನ ಮೊದಲನೇ ಶಕ್ತಿ ಕಳ್ಕೊಳ್ಳೋದು. ಇವತ್ತು ಎಮ್ ಇ ಎಸ್ ಅನ್ಬಿಟ್ಟು ಜನ ಮರಾಠಿಗರು ಕನ್ನಡಿಗರ ಜೊತೆ ಪ್ರೀತಿ ವಿಶ್ವಾಸದಿಂದ ಹಲವು ಜನ ಇವ್ರ ಮುಂದೆ ಇದು ಮತ್ತೊಮ್ಮೆ ಕರಾಳ ಕರಾಳ ಕಪ್ಪು ಬಟ್ಟೆ ಕಪ್ಪು ಬಟ್ಟೆ ಅನ್ನುವಂಥ ಎಮ್ ಇ ಎಸ್ ಇಗರು ಇನ್ನಾದರೂ ಎಚ್ಚರಗೊಳ್ಳಿ. ಇವತ್ತು ನಮ್ಮ ರೋಷನ್ ಅವರು, ಜಿಲ್ಲಾಧಿಕಾರಿ ರೋಷನ್ ಅವರು ಹೇಳಿದಂಥ ಮಾತನ್ನೆಲ್ಲ ಅವ್ರ ಮಾತು ಹೇಳಿದಂಗೆ ಕೇಳಿದ್ರೆ ಭಾಳ ಉತ್ತಮ. ನಾವು ನೆಮ್ಮದಿಂದಿರ್ತೀವಿ, ಅವ್ರು ನೆಮ್ಮದಿಂದಿರ್ತಾರೆ. ಯಾಕಂದರೆ ಮನುಷ್ಯ ಶಾಂತಿದ್ರೆ ಅಭಿವೃದ್ಧಿ ಆಗ್ತದೆ. ಇಲ್ಲಾದ್ರೆ ಅಭಿವೃದ್ಧಿ ಅನ್ನೋದು ಇಲ್ಲ. ಆಲ್ರೆಡಿ ನಾವು ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ಇವೆಲ್ಲದನ್ನು ತತ್ತರಿಸಿ ಹೋಗಿದ್ದೀವಿ. ನಮ್ಮ ಮಕ್ಕಳಿಗೆ ಕಲಿಸೋಸಿದ್ದು ಕಷ್ಟ ಆಗ್ಯದ, ಓದಿಸೋಸಿದ್ದು ಕಷ್ಟ ಆಗ್ಯದ ಅನ್ನೋದು ನಿಮಗೆಲ್ಲ ಗೊತ್ತದೆ. ಅದಕ್ಕಾಗಿ ಇಂಥ ಒಂದು ಅತ್ಯಂತ ಕೆಟ್ಟ ಸಮಯದಲ್ಲಿ ಈ ಕೆಟ್ಟ ನಿರ್ಧಾರ ಮಾಡುವಂಥದ್ದು ಬೇಡ. ನೀವು ನಮ್ಮ ಸಹೋದರರನ್ನು, ನಮ್ಮ ಭಾರತೀಯರು, ನೀವೇನೋ ಅನ್ನ ಇವತ್ತು ಎಮ್ ಇ ಎಸ್ ಅವರು ಏನು ಹೇಳ್ರಿ, ನೀವು ನಮ್ಮವರು ಅಂತ ಹೇಳ್ತಾ ಇದು ಇವತ್ತಿನ ಒಂದು ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬೆಳಿಗ್ಗೆ ಮಾಡಿರಿ. ಹೇ ಸೀತಾರಾಮ್ ಸತ್ಯ ಕೈಗಲ್ಲಿ ವಂದನೆಗಳು.